ಎಸ್ ಅರವಿಂದ್ ಅವರು, ಈ ಹಿಂದೆನೂ ಕೂಡ ಎನ್ ಡಿ ಎ ಅಂದರೆ ಮಿತ್ರ ಪಕ್ಷಗಳ ಸಹಾಯದಿಂದಲೇ ಅಧಿಕಾರಕ್ಕೆ ಬಂದಂತಹ ಸನ್ನಿವೇಶವನ್ನು ನಾವಿಲ್ಲಿ ನೆನೆಸ್ಕೊಳ್ಬೋದು. ಅಂದರೆ ಈಗ ಏನ ಹಾಂ ಹೌದು ವಾಜಪೇಯಿ ಅವರ ಸಂದರ್ಭದಲ್ಲಿ, ಅಂದರೆ ಈಗ ಆವಾಗಲೂ ಸಮರ್ಥವಾಗಿ ನಿಭಾಯಿಸಿದ್ದಾರೆ ಮುಗಿಸಿದ್ದಾರೆ ಅನ್ನೋದನ್ನು ಕೂಡ ನೋಡಬೇಕಾಗತ್ತೆ. ಮಿತ್ರ ಪಕ್ಷಗಳು ಅಂದಿದ ತಕ್ಷಣ ಕೈ ಕೊಟ್ಟೇ ಕೊಡ್ತಾರೆ ಅಂತಲೂ ಹೇಳೋಕ್ಕಾಗಲ್ಲ. ಸೊ ಅವರಿಗೆ ಸೂಕ್ತ ಸ್ಥಾನಮಾನವನ್ನು ಕಲ್ಪಿಸಿ ಕೊಟ್ಟರೆ ಖಂಡಿತವಾಗ್ಲೂ ಅವರು ಆಡಳಿತಾರೂಢ ಪಕ್ಷದಲ್ಲಿ ಇರೋದಕ್ಕೆ ಬಯಸ್ತಾರೆ ಹೊರತು ಬಿಟ್ಟು ಹೊರಗಡೆ ಹೋಗಿ ಇನ್ನೇನೋ ವಿರೋಧದಲ್ಲಿ ಕುತ್ಕೊಳ್ಳೋದಕ್ಕೆ ಯಾರು ಕೂಡ ಇಷ್ಟಪಡೋದಿಲ್ಲ ಅನ್ನೋದು ಅದು ಸರ್ವೇ ಸಾಮಾನ್ಯ. ಬಟ್ ಹೇಗೆ ಈ ಒಂದು ಮೈತ್ರಿಯನ್ನು ಅಥವಾ ಈ ದೋಸ್ತಿಯನ್ನು ಮುನ್ನಡೆಸ್ಕೊಂಡು ಹೋಗ್ತಾರೆ ಅನ್ನೋದಷ್ಟೇ ಈಗಿರುವಂತಹ ಒಂದು ಹೈಯೆಸ್ಟ್ ಚಾಲೆಂಜ್ ಅಂತ. ಸಣ್ಣ ಸಣ್ಣ ಪಕ್ಷಗಳು ಕೂಡ ಡಿಮ್ಯಾಂಡ್ ಮಾಡೋ ಚಾನ್ಸಸ್ ಇದೆ ಅನ್ನೋದನ್ನು ನಾವು ತಳ್ಳಿ ಹಾಕುವಂತಿಲ್ಲ. ಸ್ಥಾನಮಾನವನ್ನು ಕಲ್ಪಿಸಿಕೊಡಬೇಕು ಅನ್ನೋದು. ಇಲ್ಲಿ ಇಬ್ಬರ ಹೆಸರು ಬಹಳ ಜೋರಾಗಿ ಕೇಳಿಬರ್ತಾ ಇರೋದು ನಿತೀಶ್ ಕುಮಾರ್ ಮತ್ತು ಚಂದ್ರಬಾಬು ನಾಯ್ಡು, ಅವರು ಕಿಂಗ್ ಮೇಕರ್ ಆಗ್ತಾರೆ ಅಂತ. ಆ ಮಟ್ಟಿಗಿನ ಚಾನ್ಸಸ್ ಇದೆಯಾ, ಏನು ಹೇಳ್ತೀರಿ? ಹಾಂ, ಡೆಫಿನೆಟ್ಲಿ ಇದು ಒಂದು ಸರ್ ಹೇಳಿದಾಗೆ, ಮೊದಲು ಪುರಾಣಿಕ್ ಸರ್ ಹೇಳಿದಾಗಲೂ ನಾನು ಒಪ್ತೀನಿ, ಶಶಿಧರ್ ಸರ್ ಹೇಳಿದಾಗ ಅದನ್ನು ಬಹುತೇಕವಾಗಿ ನಾನು ಒಪ್ತೀನಿ. ಯಾಕಂದರೆ ಇದು ಒಂದು ರೀತಿಯಿಂದ ಪರಾವಲಂಬ ತನ ಬಂದಿದೆ. ಯಾಕಂದರೆ ಮೊದಲು ತುಂಬ ಅರ್ಭಟಿಸಿದವರು, ಅದಕ್ಕೋಸ್ಕರ ಹೇಳ್ತಾ ಇರೋದು ಈ ಈ ಅರ್ಭಟ ಈ ಬ್ಯಾಕ್ಗ್ರೌಂಡ್ ಇದ್ದೇ ಇದ್ದಿದ್ರೆ ವಿ ವುಡ್ ಹ್ಯಾವ್ ಟೋಲ್ಡ್ ದಿಸ್ ವಾಸ್ ರಿಯಲಿ ಕಂಫರ್ಟಬಲ್ ಬಿಕಾಸ್ ಇಟ್ ಇಸ್ ಎ ಪ್ರೀ ಪೋಲ್ ಅಲೈನ್ಸ್. ನೋಡಿ, ಪೋಸ್ಟ್ ಪೋಲ್ ಅಲೈನ್ಸ್ ಹೋಗಬೇಕು ಅಂದರೆ ಅದು ಇನ್ನೂ ಹೀನಾಯವಾಗಿರುವಂಥ ಪರಿಸ್ಥಿತಿ ಅಂತ. ಅಟ್ ಲೀಸ್ಟ್ ಅಂಥದಕ್ಕೆ ಹೋಗಲಿಲ್ಲ. ಸೊ ಹಾಗಾಗಿ ಇದು ಪೋಲ್ಗಿಂತ ಮೊದಲು, ಆದರೆ ಇದು ಮೊದಲಿಂದ ಇರುವಂಥ ಅಲೈನ್ಸ್ ಅಲ್ಲ ಅಂತ ಶಶಿಧರ್ ಸರ್ ಹೇಳಿದಾಗೆ ಇದು ಪೋಲ್ಸ್ಗಿಂತ ಮೊದಲು ಅನಿವಾರ್ಯತೆಯಿಂದ ಬಂದಿರುವಂಥದ್ದು. ಇದು ಏನು ಸಂಕೇತ ಕೊಡುತ್ತೆ ಇನ್ನೊಂದು? ಸೊ BJP ಆಲ್ಸೋ ಹ್ಯಾಡ್ ಎಕ್ಸ್ಪೆಕ್ಟೆಡ್ ದಟ್ ದೇ ವಿಲ್ ನಾಟ್ ಕಮ್ ಔಟ್ ವಿತ್ ದ ಕಂಪ್ಲೀಟ್ ಆ್ಯಂಡ್ ಕ್ಲಿಯರ್ ಮೆಜಾರಿಟಿ ಅನ್ನೋವಂಥದ್ದು. ಅಂದರೆ ಎಸ್, ಐ ಆಮ್ ಕಮಿಂಗ್ ಟು ದಟ್ ಪಾಯಿಂಟ್. ವಾಟ್ ಆಮ್ ಟ್ರೈಂಗ್ ಟು ಟೆಲ್ ಇಸ್, ಹೂ ಹ್ಯಾಸ್ ರಿಯಲಿ ಡೀಪ್ಲಿ ಸ್ಟಡೀಡ್? ವಿ ವೆರ್ ವೆರಿ ಕ್ಲಿಯರ್ ದಟ್ ದೇ ವರ್ ನಾಟ್ ಹ್ಯಾವಿಂಗ್ ದಟ್ ಲೀಥಲ್ ಎಜ್ ಇರ್ಬೋದು. ನಾ ಅವ್ರಿಗಿಂತ ಒಳ್ಳೆಯವರು ಅಂತ ಇರ್ಬೋದು, ಆ ಮ್ಯಾಜಿಕ್ ಫಿಗರ್ನ ಕಂಫರ್ಟಬಲ್ ಆಗಿ ನಾವು ಪಾಸ್ ಮಾಡದೇ ಇರುವಂಥ ಸಂದರ್ಭ ಬರಬಹುದು ಅನ್ನುವಂಥದ್ದು ಇತ್ತು ಅನ್ನೋದು BJP ಚೆನ್ನಾಗಿ ಗೊತ್ತಿತ್ತು. ಅದಕ್ಕೋಸ್ಕರನೇ ಇನ್ಫ್ಯಾಕ್ಟ್ JDS ಜೊತೆಗೂ ಒಂದು ಗಠಬಂಧನ ಆಯಿತು, ಆ್ಯಂಡ್ ಇಟ್ ವಾಸ್ ಜಸ್ಟ್ ಬಿಫೋರ್ ದ ಪೋಲ್ಸ್. ಈವನ್ ದೋ ಅವರು ಅವರಲ್ಲಿ ಇರುವ ಒಂದಿಷ್ಟು ಕೊರತೆಗಳನ್ನು ಗಮನಿಸಿದ್ರು ಕೂಡ ಅವ್ರನ್ನ ಜೊತೆಗೆ ತೊಗೊಂಡು ಹೋಗುವಂಥ ಔದಾರ್ಯತೆ ಚುನಾವಣೆ ಹತ್ತಿರ ಬಂದಾಗ ಬಂತು. ನಿತೀಶ್ ಕುಮಾರ್ ಅವ್ರ ಜೊತೆಗೆ ಇನ್ನೆಂದೂ ಹೋಗಲ್ಲ ಅಂತ ಹೇಳ್ಬಿಟ್ಟು ಇದೇ NDA ಅವರು ಹೇಳಿರೋದು ನಾವು ಗಮನಿಸಿದ್ದೀವಿ. ಚಂದ್ರಬಾಬು ನಾಯ್ಡು ಅವರು ಹೋಗಿದಾಗ ಒಂದು ಅವರು ಸ್ಪೆಷಲ್ ಸ್ಟೇಟಸ್ಸನ್ನು ಡಿಮ್ಯಾಂಡ್ ಮಾಡಿಬಿಟ್ಟು ಒಂದು ಏನಂತಾರೆ ಅದಕ್ಕೆ, ಅವರ ರೀತಿಯಿಂದ ಇಟ್ ವಾಸ್ ಅ ಪ್ರಿನ್ಸಿಪಲ್ಡ್ ಮೂವ್ ಬಿಕಾಸ್ ಅವರು ಸ್ಪೆಷಲ್ ಸ್ಟೇಟಸ್ ಮೊದಲೇ ಕೇಳಿದ್ರು, ಅದು ಇಲ್ಲದಿದ್ದರೆ ನಾವು ಹೊರಗೆ ಹೋಗ್ತೀವಿ ಅಂತ ಹೇಳ್ತಾ ಇದ್ರು. ಅದರ ತಕ್ಕಂಗೆ ಅವರು ನಡೆದಂಗೆ ನೋಡಿದ್ರು. ಅಂದರೆ ದೇರ್ ಇಸ್ ಅ ಸೀಕ್ವೆನ್ಸ್, ದೇರ್ ಇಸ್ ಅ ಲಾಜಿಕ್, ದೇರ್ ಇಸ್ ಅ ರೀಸನಿಂಗ್ ಆ್ಯಂಡ್ ಅ ಪೊಲಿಟಿಕಲ್ ಡಿಮ್ಯಾಂಡ್ ಇನ್ ದೇರ್ ಓನ್ ರೀಜನ್. ಸೊ ದೇರ್ ವಾಸ್, ಸೊ ಅದರ್ ದೆನ್ ದಿಸ್ ಬೇರೆಯವ್ರದ್ದೆಲ್ಲ ಒಂಥರ ಕಂಪಲ್ಷನ್. ಅಂದರೆ ನಾವು ಕೆಳಗೆ ಹೋಗ್ತೀವಿ ಅನ್ನೋ ಅನುಮಾನದಿಂದನೇ ಇವರೆಲ್ಲ ಇಷ್ಟು ಮಾಡಿದ್ರು. ಮತ್ತು ಇಷ್ಟು ವೈಖರಿಯಿಂದ ಅಟ್ಯಾಕ್ ಮಾಡುವುದು, ಪ್ರೈಮ್ ಮಿನಿಸ್ಟರ್ನೇ ಉಪಯೋಗಿಸಿ ಒಂದಿಷ್ಟು ಪ್ರಚಾರ ಮಾಡೋದು ನೋಡಿದ್ರೆ ದೇ ವೆರ್ ಶ್ಯೂರ್ ದಟ್ ದೇರ್ ವಾಸ್ ಅ ಡಿಬ್ಯಾಕಲ್ ಅವೇಟಿಂಗ್ ದಮ್ ಅನ್ನೋದು. ಇದು ಒಂದು, ಇದ್ರ ಜೊತೆಗೆ ನಾನು ಇನ್ನೂ ಒಂದು ಆಯಾಮ ಹೇಳ್ಬಿಡ್ತೀನಿ. ಆ್ಯಕ್ಚುಲಿ ದಿಸ್ ಈಸ್ ಅ ರೈಟ್ ಸಿಚುವೇಶನ್ ದಟ್ ವಿ ಹ್ಯಾವ್ ಕಮ್ ಇನ್ ಬಿಕಾಸ್ ದಿಸ್ ಇಸ್ ಅ ಟೈಮ್ ಫಾರ್ ಇಂಟ್ರೋಸ್ಪೆಕ್ಷನ್ ಆ್ಯಂಡ್ ರಿಫಾರ್ಮ್ಸ್ ಹುಚ್ ಇಂಡಿಯಾ ವಾಸ್ ಅವೇಟಿಂಗ್ ಫಾರ್ ವೆರಿ ಲಾಂಗ್. ಅದಕ್ಕಿಂತ ಮೊದಲು 10 ವರ್ಷ ಕಾಂಗ್ರೆಸ್ ಅವರ ರೆಜಿಮ್ ಆಗಿರ್ಬೋದು, ಕಾಂಗ್ರೆಸ್ ಅಲೈನ್ಸ್ದ ರೆಜಿಮ್ ಆಗಿರ್ಬೋದು, ಆವಾಗಲೂ ನಾವು ಡಿಮ್ಯಾಂಡ್ ಮಾಡ್ತಾ, ಅಂದರೆ ಏನೇ ಒಂದು ನೀವು ಡಿಮ್ಯಾಂಡ್ ಮಾಡಿದ್ರು ಅದು ಕೇಳದೇ ಇಲ್ಲ. ನಾವು ನಮ್ಮ ಅಷ್ಟಕ್ಕೆ ನಾವು ನಡ್ಸ್ಕೊಂಡು ಹೋಗ್ತೀವಿ. ಲೋಕಾಯುಕ್ತ ಬೇಕು, ಒಂದೂವರೆ ವರ್ಷ ನೀವು ಪ್ರತಿಭಟನೆ ಮಾಡೋ ಪರಿಸ್ಥಿತಿ ಬಂತು, ಫಾರ್ಮರ್ಸ್ ಡಿಮ್ಯಾಂಡ್ ಬಂತು, ಲ್ಯಾಂಡ್ ರಿಫಾರ್ಮ್ಸಲ್ಲಿ ಒಂದಿಷ್ಟು ಕೊರತೆಗಳಿತ್ತು ಅನ್ನೋದು ಗೊತ್ತು. ಒಂದೂವರೆ ವರ್ಷ ಅಲ್ಲಿ ಕೂಡ 1 ವರ್ಷಕ್ಕಿಂತ ಹೆಚ್ಚು ಅತಿ ತೀವ್ರವಾದ ಪ್ರತಿಭಟನೆ ಆದಮೇಲೆ ಹಿಂತೊಳ್ಳೋದು. ಅಂದರೆ ಇನ್ಎಫಿಷಿಯನ್ಸಿ ಇನ್ ಗವರ್ನೆನ್ಸ್ ವಾಸ್ ಆ್ಯಡಿಂಗ್ ಡ್ಯೂ ಟು ಕಂಪ್ಲೀಟ್ ಮೆಜಾರಿಟಿ. ಇವತ್ತಿಗೇನಿದೆ, ಇವತ್ತು ಕೂಡ ಒಂದು ರೀತಿಯ ಇನ್ಎಫಿಷಿಯನ್ಸಿ ಬರುತ್ತೆ. ಯಾಕಂದ್ರೆ ನೀವು ಹೇಳಿದ್ರಿ ಚಿಕ್ಕ ಚಿಕ್ಕ ಇವರು ಬರೀ ಅವ್ರು ಹುದ್ದೆ ಕೊಟ್ಟರೆ ಸಾಕಾಗಿಲ್ಲ, ಪ್ರತಿ ಸತಿ ನೋಡ್ರಿ ಇದು ಲೋಕಾಯುಕ್ತ ಬರಬೇಕಿತ್ತು ಅಂತ ಹೇಳಿದಾಗ ಹೌದಲ್ಲ ಯಾಕೆ ಬರಬಾರ್ದು ಅನ್ನೋಂಥ ವಿಚಾರಗಳು. ಅಂದರೆ ಯು ಆರ್ ಕಂಪೆಲಿಂಗ್ ದೆಮ್ ಟು ಇಂಟ್ರೋಸ್ಪೆಕ್ಟ್ ಆ್ಯಂಡ್ ರಿಫಾರ್ಮ್. ಇದ್ರ ಬಗ್ಗೆ ನಾವು ಇವತ್ತು ಚರ್ಚೆ ಮಾಡಬೇಕು. ಆಮೇಲೆ ಇದು ಭಾರತಕ್ಕೆ ಬೇಕಾಗಿರುವಂಥ ಒಂದು ಸನ್ನಿವೇಶ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53.
ಇನ್ ಡಿಜಿಟಲ್ ನಂಬರ್ 896 ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.